ಕಡ ನೋಡ್ಬೇಕಾದ್ರೆ ಉದ್ದ ಪನ್ನ ಸುಳ್ಳಿ ಸುದ್ದ ಕೂಟ ಎಮ್ಮೆ ಹಾಲು ಕೊಟ್ರೆ ಒಳ್ಳೇದಾ ಅಥವಾ ಹಸು ಹಾಲು ಕೊಟ್ರೆ ಒಳ್ಳೇದು? ಎಮ್ಮೆ ಹಾಲು ಕೊಟ್ರೆ ಒಳ್ಳೇದು. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ಬಿತ್ತೂನ್ ಅಂತ. ನಮ್ದು ಎಮ್ ಸತ್ವಾರ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮ ಅಂತ. ಅಣ್ಣ ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ರ? ಅಣ್ಣ ನಮ್ಮ ತಾತನವರು ಅವರು ಹಳೆ ಕಾಲದಿಂದ ಕಟ್ತಾ ಇದ್ರು, ಆಮೇಲೆ ಅವ್ರು ಬಿಟ್ಟಿದ್ರು. ಈಗ ನಾವು ಒಂದು 3 ವರ್ಷದಿಂದ ಕಟ್ತಾ ಇದ್ದೀವಿ. ಅಣ್ಣ ಇವು ತಂದಿದ್ದಿಲ್ಲ ಅಣ್ಣ? ಅಣ್ಣ ಇವು ಮಾಗಡಿಯಲ್ಲಿ. ಮಾಗಡಿಯಲ್ಲಿ ಅಲ್ಲ ಅಣ್ಣ ಇವು? ಅಣ್ಣ ಇನ್ನೂ ಅಲ್ಲಿಲ್ಲ, ಅಲಂಕಾರ. ಹೌದಾ? ನಿಮ್ಗೇನು ಬೆಲೆ ಆಯ್ತು ಅಣ್ಣ? ಅಣ್ಣ ನಮ್ಗೆ 2:30 ಆಗಿದೆ. 2:30 ಆಗಿದೆ ಅಂದರೆ ಜಾತ್ರೆ ಮಾಡ್ತೀರಾ? ಆ ಜಾತ್ರೆ ಏನು ಮಾಡಲ್ಲ ನಾವು, ಯಾರಾದರೂ ಬಂದರೆ ಕೈಯಷ್ಟುಪಟ್ಟು ಕೊಡ್ತೀವಿ. ಕೊಡ್ತೀರಿ ಅಂದರೆ ಈಗ ಎತ್ತಿದ್ರೆ ಘಾಟಿಗೆ ಹಾಕ್ತೀರಾ? ಎತ್ತಿದ್ರೆ ಘಾಟಿಗೆ ಹಾಕ್ತೀವಿ. ಘಾಟಿಗೆ ಹಾಕ್ತೀರಾ? ಏನು ಬೆಲೆ ಆಯ್ತು ಅಣ್ಣ ಇವು? ಅಣ್ಣ ನಾವೀಗ ಒಂದು 6 ಲಕ್ಷ ಹೇಳ್ತಾ ಇದ್ದೀವಿ. ಹೌದಾ? ತಂದಿದ್ದು 2:30 ಮಾಗಡಿಯಲ್ಲಿ ತಂದಿದ್ದ? ಮಾಗಡಿಯಲ್ಲಿ. ಅಣ್ಣ ಏನೇನು ಫುಡ್ ಕೊಡ್ತೀರಾ? ಅಣ್ಣ ನಾವು ಚಕ್ಕೆ ಬೂಸ, ರವೆ ಬೂಸ, ಕಳ್ಳೆಪುರಿ, ಕಳ್ಳೆ ಒಟ್ಟು, ಹಿಂಡಿ, ಜೋಳದ ನುಚ್ಚು, ಕಳ್ಳೆಪುರಿ. ಅಣ್ಣ ಈಗ ನೀವು ವೈಟ್ ಮಾಡಿದಿರಲ್ಲ ಇತ್ತ, ವೈಟ್ ಮಾಡೋದಕ್ಕೆ ಏನೇನು ಫುಡ್ ಕೊಡ್ತೀರಾ? ನಾವು ವೈಟ್ ಮಾಡೋಕ್ಕೇನಿಲ್ಲ, ನಾವು ಹಾಲು ಕೊಡ್ತೀವಿ ಮತ್ತು ಬಿಸಿಗೆ ಹಾಕ್ತೀವಿ. ಹ್ಞೂ ಹ್ಞೂ. ಅಣ್ಣ ಎಷ್ಟು ವರ್ಷದಿಂದ ನೀವು ಕಟ್ತಿರೋದು ಅಂದರೆ ನೀವು? ನಾವು ಒಂದು 3 ವರ್ಷದಿಂದ. ನೀವು 3 ವರ್ಷದಿಂದ ಕಟ್ತೀವಿ. ಜಾತ್ರೆ ಅಂದರೆ ಬರೀ ಘಾಟಿ ಮಾಡ್ತೀರಾ? ಘಾಟಿ ಮಾತ್ರ. ಸಪ್ಲಮ್ ಎಲ್ಲ ಮಾಡಿಲ್ಲ, ಘಾಟಿ ಮಾತ್ರ. ಘಾಟಿ ಮಾತ್ರ ಅಂದರೆ ವರ್ಷಪೂರ್ತಿ ನಿಮ್ಗೆ ಎತ್ತಿರಬೇಕು? ವರ್ಷಪೂರ್ತಿ ಎತ್ತಿರಬೇಕು. ಎತ್ತಿರಬೇಕು ಅಂದರೆ ಕರುಲ್ ಮಾತ್ರ ಕಟ್ಟೋದು ಅಥವಾ ದೊಡ್ಡ ಅಲಂಕಾರ ಮಾತ್ರ? ಕರ ಮಾತ್ರ ಕಟ್ಟೋದು. ಅಂದರೆ ನೀವು ಕರ ತರಬೇಕಾದ್ರೆ ಏನೇನು ನೋಡ್ತಾ ಇರ್ತೀರ ಅಣ್ಣ? ನೀವು ಕಡ ನೋಡಬೇಕಾದ್ರೆ ಉದ್ದ ಪನ್ನ ಸುಳ್ಳಿ ಸುದ್ದ ಕೂಟ. ಈಗ ಕರ ಬಂದರೆ ಕೊಡ್ತೀರಾ? ಕರ ಬಂದರೆ ಕೊಡ್ತೀರಾ? ಕೊಡ್ತೀರಾ ಅಂದರೆ ವ್ಯವಸಾಯ ಅಣ್ಣ ಏನು ಮಾಡ್ತೀರಾ ನೀವು? ನಮ್ಮ ವ್ಯವಸಾಯ ತೋಟನೇ. ತೋಟ ನೀವೇ ನೋಡ್ಕೊಳೋದೇ ಎತ್ತೆಲ್ಲ? ನಾವು ಮತ್ತೆ ನಮ್ಮ ಇವರಿದ್ದಾರೆ ಬರ್ರಿ, ಮುತ್ತಣ್ಣ ಅಂತ. ಹಾಂ, ಅವರು ನೋಡ್ಕೊತಾರೆ. ಹೌದಾ? ನಮ್ಮಪ್ಪ. ನಿಮ್ಮಪ್ಪ ಹೆಸರು ಅಣ್ಣ? ನಮ್ಮ ಅಪ್ಪ ಹೆಸರು ಮುನ್ರಾಜು ಅಂತ. ಮುನ್ರಾಜು. ಎತ್ತು ಬಂದರೆ ಕೊಡ್ತೀರಾ? ಹಾಂ, ಎತ್ತು ಬಂದರೆ ಕೊಡ್ತೀವಿ. ಏನು ಬೆಲೆ ಹೇಳ್ತಿದ್ದೀರ ಅಣ್ಣ ನೀವು? ನಾನು 6 ಲಕ್ಷ ಹೇಳ್ತೀನಿ. 6 ಲಕ್ಷ ಹೇಳ್ತೀನಿ ಅಣ್ಣ. ನಿಮ್ಮದು ಟೋಟಲ್ ವ್ಯವಸಾಯನಾ? ಟೋಟಲ್ ವ್ಯವಸಾಯ. ಹಾಂ. ಏನೇನು ಬೆಳೆ ಬೆಳಿತೀರಾ? ಅಣ್ಣ ನಮ್ಮ ಮಾವಿನ ಗಿಡ ಇದೆ, ಹೂ ಗಿಡ, ಶುಂಠಿ. ಹ್ಞೂ. ಎಲ್ಲ ಚಿಲ್ಲರೆ ಬೆಳೆಗಳು? ಎಲ್ಲ ಚಿಲ್ಲರೆ ಬೆಳೆ. ಹಾಂ. ಅಂದರೆ ಚಿಲ್ಲರೆ ಬೆಳೆ ಇರಬೇಕು, ಪ್ಲಸ್ ನಿಮ್ಗೆ ಎತ್ತಿರಬೇಕು ಮನೆಯಲ್ಲಿ. ಹಾಂ. ಅಂದರೆ ಬೇರೆ ಏನೇನು ದನ ಇದಾವಣ್ಣ ನಿಮ್ಮ? ನಮ್ಮ ಮನೆಯಲ್ಲಿ ಅಲ್ಲಿ ಕರಸು ಇದೆ, ಎಮ್ಮೆಗಳು, ಕುರಿ, ಮೇಕೆ. ಹ್ಞೂ. ಎಮ್ಮೆ ಎಲ್ಲ ಕೊಡ್ತೀರಾ? ಎಮ್ಮೆ. ಎಮ್ಮೆ ಹಾಲು ಕೊಟ್ಟರೆ ಒಳ್ಳೇದಾ ಅಥವಾ ಹಸು ಹಾಲು ಕೊಟ್ಟರೆ ಒಳ್ಳೇದಾ? ಎಮ್ಮೆ ಹಾಲು ಕೊಟ್ಟರೆ ಒಳ್ಳೇದು. ಹಾಂ. ಯಾಕಂದರೆ ಎಮ್ಮೆ ಹಾಲಲ್ಲಿ ಸ್ವಲ್ಪ ಫ್ಯಾಟ್ ಅಂಶ, ಪ್ರೋಟೀನ್ಸು ಚೆನ್ನಾಗಿರುತ್ತೆ. ಹ್ಞೂ. ಹಸು ಹಾಲಲ್ಲಿ ಇರಲ್ಲ ಅಂತೀರ? ಇರಲ್ಲ. ಹ್ಞೂ. ಅಷ್ಟೊಂದು ಇರಲ್ಲ. ಹಾಂ. ಹಾಂ, ಎಮ್ಮೆ ಹಾಲು ಒಳ್ಳೇದು. ಒಳ್ಳೆ. ನಾಟಿ ಹಸು ಇದೆ? ಹಾಂ, ನಾಟಿ ಹಸು ಇದೆ. ಹಾಂ ಹಾಂ. ನೀವು ನಾಟಿ ಹಸು ಊರಿಗೆ ಬಿಡಿಸ್ಬೇಕಾದ್ರೆ ಎಲ್ಲಿಗೆ ಹೋಗ್ತೀರಾ? ಅಣ್ಣ ತರಬಳ್ಳಿ. ತರಬಳ್ಳಿ. ಅಲ್ಲಿಗೆ ಹೋಗಿ ಬಿಡಿಸಿ. ಬಿಡಿಸ್ಕೊಂಬಂದಿದ್ದೀರಾ? ಬಿಡಿಸ್ಕೊಂಬಂದು ಕರು ಹಾಕಿದೆ, 8 ಕರು. ಕರು. ಹಾಂ. ಯಾವ ಥರ ರಿಸಲ್ಟ್ ಇದೆ ಅಣ್ಣ? ಚೆನ್ನಾಗಿದೆ. ಹಾಂ. ಓರಿಗ್ಲೂ ಚೆನ್ನಾಗಿದೆ? ಓರಿಗ್ಲೂ ಚೆನ್ನಾಗಿದೆ. ಹೊಸ್ತಿ ಓರಿ ಮಗ. ಹಾಂ ಹಾಂ. ಚೆನ್ನಾಗಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ಅಣ್ಣ ನಿಮಗೆ? ನಾನು ನಮಗೆ ಇಲ್ಲಿಗೆ ಒಂದು 22 ಕಿಲೋಮೀಟರ್ ಆಗುತ್ತೆ. 22 ಕಿಲೋಮೀಟರ್. ಅಣ್ಣ ದೇವನಹಳ್ಳಿ ತಾಲೂಕು ಇದು? ಹೊಸಕೋಟೆ. ಹೊಸಕೋಟೆ ತಾಲೂಕು. ಹೊಸಕೋಟೆಯಿಂದ ಬರಬೇಕಾದ್ರೆ ಹೆಂಗೆ ಬರಬೇಕಣ್ಣ ನಿಮಗೆ? ಅಣ್ಣ ಹೊಸಕೋಟೆಯಿಂದ ಸುಲಿಬೆಲೆ ರೋಡು, ಹಸಿಗಾಳ ಸಿಗುತ್ತೆ. ಹಸಿಗಾಳದಲ್ಲಿ ನೀವು ಊರೊಳಗಡೆ ಬಂದು ಬಂದರೆ ಎಂಸತ್ವಾರ, ಅಲ್ಲಿ ಹಸಿಗಾಳಿಂದ ಒಂದು 3 ಕಿಲೋಮೀಟರ್. ನೀವು ದೇವನಹಳ್ಳಿ ಕಡೆ ಬಂದರೆ NH highway ಇದೆ, ಹೈವೇ ಹತ್ರ ಬಂದರೆ ಎಂಸತ್ವಾರ ಒಂದು 10 ಕಿಲೋಮೀಟರ್ ಆಗುತ್ತೆ. 10 ಕಿಲೋಮೀಟರ್. ಅಣ್ಣ ಇವು ಕೊಟ್ಟಮೇಲೆ ತಿರ್ಗಾ ತರಬೇಕು ನೀವು? ಹಾಂ, ತರಬೇಕು. ಅಂದರೆ ಕರುಗಳೇ ತರೋದೇ ನೀವು? ಕರಾಣೆ. ಅಂದರೆ 120 ತನ್ ಕೂಟ ಮಾಡ್ತಾರಾ ಅಥವಾ ನೀವೇ ಜೊತೆ ಇಟ್ಕೊಂಬರ್ದಾ? ಅಣ್ಣ ಇಲ್ಲ, ನಾವು ಘಾಟಿಯಲ್ಲಿ ಎತ್ಕೊಡ್ತೀವಿ, ಮತ್ತು ಮಾಗಡಿವರೆಗೂ ಏನು ಎತ್ತಾರಲ್ಲ ಮತ್ತೆ ಮಾಗಡಿಯಲ್ಲಿ ಎತ್ತಿ ಇಟ್ಕೊಂಬರ್ತೀವಿ. ಎತ್ತಿಡ್ಕೊಂಬರ್ತೀವಿ. ಅಂದರೆ ನಿಮಗೆ ಜಾತಿ ಕುಲ ಚೆನ್ನಾಗಿರಬೇಕು? ಚೆನ್ನಾಗಿರಬೇಕು. ಹಾಂ. 120 ತರಲ್ಲ, 120 ಕೂಟ ಇರೋದನ್ನ ತಂದು. ರಾಗಿ ಹುಲ್ಲೆಲ್ಲ ನೀವೇ ಬೆಳ್ಕೊತೀರಾ? ಅಣ್ಣ ರಾಗಿ ಹುಲ್ಲೆಲ್ಲ ನಾವೇ ಬೆಳಿತೀವಿ, ರಾಗಿ ಬಿತ್ತಿದ್ದೀವಿ. ಹಾಂ, ನಾವೇ ಬೆಳ್ಕೊತೀವಿ. ಅಂದರೆ ಎಜುಕೇಷನ್ ಎಲ್ಲ ಮುಗಿದ್ಮೇಲೆ ನೀವು ಫಾರ್ಮಿಂಗ್ ಮಾಡೋಕೆ ಬಂದಿರೋದು? ನಾವು ಅಣ್ಣ MBA ಸೆಕೆಂಡ್ ಇಯರ್ ಡಿಸ್ಕಂಟಿನ್ಯೂ ಮಾಡಿ. ಹಾಂ. ಆಮೇಲೆ ನಿಮಗೆ ಅಂದರೆ ನಿಮ್ಮ ಅಪ್ಪ ಅವ್ರು ಕಟ್ಟಿದ್ರು ಹಳ್ಳಿ ಕಾರು? ಹೌದು. ಹೌದಾ? ನಿಮಗೆ ಯಾಕೆ ಕಟ್ಬೇಕಂತ ಇಂಟ್ರೆಸ್ಟ್ ಬಂತ ಅಣ್ಣ? ಅಣ್ಣ ಏನಿಲ್ಲ, ಹಳ್ಳಿ ಕಾರು ಅದು ಬ್ಲಡ್ಡಲ್ಲೇ ಬಂದೈತೆ. ಹಾಂ. ಹಂಗಾಗಿ ನಾವು ಒಂದು ಜೊತೆ ಕಟ್ಟೋಣ ಅಂತ. ಹಾಂ. ಅಂದರೆ ನಿಮಗೆ ಯಾವ ಥರ ಅನಿಸುತ್ತೆ ಅಂದರೆ ಇದ್ರ ಜೊತೆ ಇರಬೇಕಾದ್ರೆ? ಅಣ್ಣ ಇದ್ರ ಜೊತೆ ಇರಬೇಕಾದ್ರೆ ಏನೇನು ನೋವಿದ್ರು ಮತ್ತು ನಮ್ಮ ಮನೆಯಿಂದ ಎಲ್ಲೋ ಹೋಗಿ ಹೊರಗಡೆಯಿಂದ ಆಚೆ ಬಂದರೆ ಏನೋ ಅವ್ನು ನೋಡಿದ್ರೆ ಒಂಥರ ಖುಷಿ. ಹಾಂ.
ನೋಡಕ್ಕೆ ಚೆನ್ನಾಗಿದೆ. ಎತ್ತು ಯಾರಾದರೂ ಬಂದರೆ ಎತ್ತು ಕೊಡ್ತೀರಾ ಇಲ್ಲಾಂದರೆ ಆಮೇಲೆ ಜಾತ್ರೆ ಮಾಡ್ತೀರಾ? ಹಾಂ, ಎತ್ತು ಯಾರಾದರೂ ಬಂದರೆ ಮನೆ ಹತ್ರ ಕೊಡ್ತೀವಿ, ಇಲ್ಲಾಂದರೆ ಜಾತ್ರೆ ಮಾಡ್ತೀವಿ. ಹಾಂ, ನಿಮ್ಮ ಮೊಬೈಲ್ ನಂಬರ್ ಹೇಳಿ. 6363-91-6219. ಅಣ್ಣ, ಇದು ಯಾವ ಊರಿಗೆ ಹುಟ್ಟಿರೋದು? ಅಣ್ಣ, ಇದು ತೆರಬಳ್ಳಿ ನಾಂಚಮ್ಮಣ್ಣ ರೋಡಿಗೆ ಹುಟ್ಟಿರೋದು. ಬಸ್ತಿ ಊರಿ ಮಗನಿಗೆ. ಎಷ್ಟು ತಿಂಗಳು ಅಣ್ಣ ಇದು? ಅಣ್ಣ, ಇದಕ್ಕೆ ಆಲ್ರೆಡಿ ಒಂದೂವರೆ ತಿಂಗಳಾಗಿದೆ. ಒಂದೂವರೆ ತಿಂಗಳಾಗಾಯ್ತು. ಅಣ್ಣ, ಯಾವ ಥರ ಇದೆ ರಿಸಲ್ಟು? ಅಣ್ಣ, ರಿಸಲ್ಟ್ ಚೆನ್ನಾಗಿದೆ. ಹಾಂ, ಎಷ್ಟು ಕಿಲೋಮೀಟರ್ ಆಗಿಬಿಡ್ದ ನಿಮಗೆ? ನಮಗೊಂದು 22 ಕಿಲೋಮೀಟರ್. ಹೌದು, ಅಂದರೆ ಅದೇ ಊರಿಗೆ ಯಾಕೆ ಕೊಡಿಸ್ಬೇಕಂತ ಏನು ರೀಸನ್? ಅಣ್ಣ, ಏನಿಲ್ಲ, ಊರಿ ಚೆನ್ನಾಗಿತ್ತು, ಅದರಲ್ಲೂ ಬಸ್ತಿ ಊರಿ ಮಗ ಬೇರೆ. ಹಾಂ, ಚೆನ್ನಾಗಿತ್ತು ಅದಕ್ಕೆ. ಹಾಂ, ಒಳ್ಳೊಳ್ಳೆ ಕರು ಬೀಳ್ತಿದೆ. ಹಾಂ, ಒಳ್ಳೊಳ್ಳೆ ಕರು ಬೀಳ್ತಿದೆ. ಮನೆಗೆ ಮಾಡ್ಕೊತೀರ ಕೊಡ್ತೀರ ಅಣ್ಣ ಇದು? ಇಲ್ಲ, ಮನೆಗೆ ಮಾಡ್ಕೊತೀವಿ. ಮನೆಗೆ ಮಾಡ್ಕೊತೀರ ಅಣ್ಣ? ಎಷ್ಟು ಕರುತ್ತೆ ಹಾಲು ಹಸು? ಹಾಲು ಹಸು ಒಂದು 2 ಲೀಟರ್ ಕರಿತಾರೆ. 2 ಲೀಟರ್ ಕರಿತೆ. ಮನೆಗೆ ಒಂಚೂರು ಕರ್ಕೊಂತೀರ ಅಷ್ಟೇ? ಮನೆಗೆ ಒಂದು ಮನೆ ಕರ್ಕೊತೀವಿ. ಕರುಗೆ ಬಿಡ್ತೀರ? ಓಕೆ. ಫಲಕ್ ಬಂದರೆ ಎಲ್ಲಿ ಕೊಡ್ತೀರ ಅಣ್ಣ? ಫಲಕ್ ಬಂದರೆ ಅಲ್ಲೇ ಕೊಡಿಸ್ತೀವಿ. ಓಕೆ. ಚೇಂಜ್ ಮಾಡ್ತಾ ಇರ್ತಾರೆ ಓರಿ. ಹಾಂ, ಒಳ್ಳೆ ಓರಿ ತರ್ತಾರೆ. ಹಾಂ, ಫಲಕ್ ಬಂದರೆ ನೆಕ್ಸ್ಟ್ ಅಲ್ಲೇ ಕೊಡಿಸ್ತೀವಿ. ಓಕೆ. ಒಳ್ಳೆ ಚೂಟಿ ಇದೆ, ತುಂಬ ಚೂಟಿ ಇದೆ ಅಂತ. ತುಂಬ ಆಕ್ಟಿವ್. ಹಾಂ.